నమస్తే, నా డాక్టర్ సుజాత. పార్థ డెంటల్ మలేషియన్ బ్రాంచ్ ఇంద నేను ఇల్లి సీనియర్ కాస్మెటిక్ డెంటల్ సర్జన్ ఆగి ಹಾಗೆ 10 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದೀನಿ. ನಮ್ಮ ಮಲೇಷಿಯಂ ಬ್ರಾಂಚ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮಲೇಷಿಯಂ ಬ್ರಾಂಚ್ ಆಗಲೇ 2 ವರ್ಷ ಆಗಿದೆ ಓಪನ್ ಆಗಿ. ಇದು ಲೊಕೇಶನ್ ಯಾವ ಥರ ಅಂದರೆ, ನೀವು ಗೂಗಲ್ ಮ್ಯಾಪ್ಸ್ನಲ್ಲೂ ಸರ್ಚ್ ಮಾಡ್ಬೋದು, ಅಥವಾ ಇಲ್ಲಿ ಮಲೇಷಿಯಂ ಲೆವೆಲ್ ಕ್ರಾಸ್ನಲ್ಲಿ ಮೇನ್ ರೋಡ್ನಲ್ಲಿ ಬಾಟಾ ಶೋರೂಮ್ ಇದೆ, ಅದರ ಮೇಲೆ ಫಸ್ಟ್ ಫ್ಲೋರ್ನಲ್ಲಿ ಪಾರ್ಥ ಡೆಂಟಲ್ ಬ್ರಾಂಚ್ ಇದೆ ಮಲೇಷಿಯಂದು. ಹಾಗೂ ಲ್ಯಾಂಡ್ಮಾರ್ಕ್ ಬೇಕು ಅಂದರೆ ರಿಲಯನ್ಸ್ ಟ್ರೆಂಡ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು. ಸೊ ನಮ್ಮ ಪಾರ್ಥ ಡೆಂಟಲ್ ಕ್ಲಿನಿಕ್ಸ್ ಆಗಲೇ 107 ಬ್ರಾಂಚಸ್ ಇದ್ದಾವೆ 3 ಸ್ಟೇಟ್ಸ್ನಲ್ಲಿ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ. ಸೊ ನಾವು ತುಂಬ ಹೈ ಸ್ಪೀಡ್ನಲ್ಲಿ ಗ್ರೋತ್ ಆಗ್ತಾ ಇದ್ದೀವಿ. ಇದು ನಮ್ಮ ಸಾಮಾಜಿಕ ಕರ್ತವ್ಯ ಅಂತ ಹೇಳಿಬಿಟ್ಟು ನಾವು ಈ ಥರ ಅವೇರ್ನೆಸ್ ವಿಡಿಯೋಸನ್ನು ಎಲ್ಲ ಬ್ರಾಂಚ್ನಲ್ಲಿ ಎಲ್ಲ ಡಾಕ್ಟರ್ಸು ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ, ಹಲ್ಲಿನ ತೊಂದರೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಗೊತ್ತಾಗಲಿ ಅಂತ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತಾಯಿದ್ದೇವೆ. ನಮ್ಮ ಪಾರ್ಥ ಡೆಂಟಲ್ನಲ್ಲಿ ಆಗಲೇ 300ಕ್ಕಿಂತ ಜಾಸ್ತಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ. ಮತ್ತು ನಾವು ಇಲ್ಲಿ ಎಲ್ಲ ಥರದ ಮಾಡರ್ನ್ ಫೆಸಿಲಿಟೀಸ್ ಆಗಲಿ, ಟೆಕ್ನಾಲಜೀಸ್ ಆಗಲಿ, ಎಕ್ಸ್ರೇ ಫೆಸಿಲಿಟೀಸ್ ಆಗಲಿ ಪೇಷಂಟ್ಸ್ಗೆ ಕೊಡ್ತಾ ಇದ್ದೇವೆ. ನಮ್ಮ ಹತ್ರ ಇಂಟ್ರಾವರಲ್ ಕ್ಯಾಮ್ರಾ ಅನ್ನೋ ವೆರಿ ಗುಡ್ ಟೂಲ್ ಇದೆ. ಆ ಇಂಟ್ರಾವರಲ್ ಕ್ಯಾಮ್ರಾಯಿಂದ ನಮ್ಗೆ ಏನು ಒಳ್ಳೆಯದಾಗುತ್ತೆ ಅಂದರೆ, ಯೂಶ್ವಲಿ ಒಂದು ತೊಂದರೆ ಇದ್ದರೆ ಬರೀ ಡಾಕ್ಟ್ರು ನೋಡಿಬಿಟ್ಟು ಈ ಥರ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಈಗ ಈ ಹೊಸ ಟೆಕ್ನಾಲಜಿ ಅಂದರೆ ಇಂಟ್ರಾವರಲ್ ಕ್ಯಾಮ್ರಾ ಫೆಸಿಲಿಟಿಯಿಂದ ಏನಾಗುತ್ತೆ ಅಂದರೆ, ಎಲ್ಲ ಪ್ರಾಬ್ಲಮ್ಸನ್ನು ನಾವು ಝೂಮ್ ಮಾಡಿಕೊಂಡು ಕ್ಲಿಕ್ ಮಾಡಿ ನಮ್ಮ ಪೇಷಂಟ್ಸ್ಗೂ ಸಹ ತೋರಿಸ್ಬೋದು. ಅಂದರೆ ಈಗ ಯಾವ ಥರದ್ದೇ ಮುಚ್ಚುಮರೆ ಇಲ್ಲ, ಪೇಷಂಟ್ಗೂ ಅವ್ರ ತೊಂದರೆಗಳು ಯಾವುದು ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಒಳ್ಳೆ ಟೆಕ್ನಾಲಜಿಯನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಿಲ್ದಿರ ಬೇರೆ ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಆಗಲಿ, ಇಂಪ್ಲಾಂಟ್ಸ್ ಆಗಲಿ, ಅಥವಾ ಇನ್ವಿಸಿಲೈನ್ ಅಂದರೆ ಕ್ಲಿಯರ್ ಅಲೈನರ್ ಆಗಲಿ, ಅವೆಲ್ಲ ನಾವು ಪಾರ್ಥ ಡೆಂಟಲ್ನಲ್ಲಿ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡಿದ್ದು ಯಾವುದು ಅಂದರೆ, ನಾವು ಡೆಂಟಿಸ್ಟ್ ಹತ್ರ ಯಾಕೆ ಹೋಗಬೇಕು ಅಂತ. ಸೊ ಇದು ತುಂಬ ಸೂಕ್ಷ್ಮವಾದ ವಿಷಯ. ಯೂಶ್ವಲಿ ಜನ ಯಾವ ಥರ ಅಂದರೆ, ಹಲ್ಲು ಬರೋಕ್ಕಿಂತ ಮುಂಚೆ ಡಾಕ್ಟ್ರನ್ನ ಮೀಟ್ ಮಾಡಲ್ಲ. ಅದು ಒಂದು ದೊಡ್ಡ ತಪ್ಪು. ನಾನು ಹೇಳೋದು, ಯಾವುದೇ ಥರ ತೊಂದರೆ ಬರೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡು ಅಟ್ಲೀಸ್ಟ್ 6 ತಿಂಗಳಲ್ಲಿ ಒಮ್ಮೆ ನಿಮ್ಮ ಡೆಂಟಿಸ್ಟನ್ನು ನೀವು ಮೀಟ್ ಮಾಡಿದ್ರೆ, ಸಣ್ಣ ಪುಟ್ಟ ತೊಂದರೆಗಳನ್ನು ಬರೀ ಸಿಂಪಲ್ ಟ್ರೀಟ್ಮೆಂಟ್ಸಿಂದ ನಾವು ಮಾಡ್ಬೋದು. ಅಂದರೆ ಮೊದಲದಾಗಿ ಯಾವ ಥರ ಅಂದರೆ, ನೋವು ಬಂದರೆ ಅಷ್ಟೇ ನಾವು ಡೆಂಟಿಸ್ಟನ್ನು ನೋಡಬೇಕು ಅಂತ ಜನ ತಿಳ್ಕೊಳ್ತಾ ಇದ್ರು. ಅದು ತಪ್ಪು. ನೋವು ಇಲ್ದಿರಾನು ನೀವು ರೆಗ್ಯುಲರ್ ಫಾಲೋಅಪ್ಸ್ ಚೆಕಪ್ಸ್ ಮಾಡ್ತಾ ಇದ್ದರೆ ಸುಮಾರು ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಸನ್ನು ನೀವು ತಡೆಗಟ್ಟಬಹುದು, ಅಂದರೆ ಅವಾಯ್ಡ್ ಮಾಡ್ಬೋದು. ನೋವು ಬರೋಕ್ಕಿಂತ ಮುಂಚೆನೇ ಒಳ್ಳೆ ಸಿಂಪಲ್ ಫೀಲಿಂಗಿಂದ ನಾವು ನಿಮ್ಮ ಹಲ್ಲನ್ನು ಉಳಿಸ್ಬೋದು. ನೋವು ಬರಲೇಬೇಕು, ಆವಾಗಲೇ ಡಾಕ್ಟರ್ ಮೀಟ್ ಮಾಡ್ಬೋದು ಅಂತ ಅಂದ್ಕೊಳ್ಬೇಡಿ, ಇದು ತಪ್ಪಾಗುತ್ತೆ. ಸೊ ಇದು ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ನಾವು ಮೊದಲನೇ ವಿಷಯ ಇದೇ ಮಾತಾಡೋಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ಡೆಂಟಿಸ್ಟ್ ಬರೀ ನೋವು ಕೊಡ್ತಾರೆ ಅಥವಾ ಡೆಂಟಿಸ್ಟ್ ಹತ್ರ ಹೋಗೋಕ್ಕೆ ಒಂದು ಭಯ ಅನ್ನೋದಿರುತ್ತೆ, ಆ ಭಯವನ್ನು ಆಚೆ ಮಾಡಿ. ಯಾಕಂದರೆ ಪಾರ್ಥ ಡೆಂಟಲ್ ಕ್ಲಿನಿಕ್ಸ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ ಯಾವುದೇ ಆಗಲಿ ಅದು ಪೇನ್ಲೆಸ್ ನಾವು ಮಾಡ್ತೇವೆ. ಸೊ ನಿಮ್ಮ ಅನುಭವ ಯಾವ ಥರ ಅಂತ ನಾನು ಹೇಳೋಕ್ಕಿಂತ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಒಂಥರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಸೊ ನಮ್ಮ ಟ್ರೀಟ್ಮೆಂಟ್ಸೇ ಮಾತಾಡುತ್ತೆ. ಧನ್ಯವಾದಗಳು.